ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರು, ನೀವು ಬಿಸ್ನೆಸ್ ಟಿಪ್ಸ್ನ ಏನಾದರೂ ಶೇರ್ ಮಾಡೋದಿದ್ದರೆ ಸಪ್ರೇಟ್ ವೀಡಿಯೋ ಮಾಡಿ ರೆಸಿಪಿ ಎಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಅಂತೇಳಿ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟ್ ನಿಮಗೆ ಬಿಸ್ನೆಸ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಬರೀ ಬಿಸ್ನೆಸ್ ಟಿಪ್ಸ್ನ ಶೇರ್ ಮಾಡ್ತೀನಿ. ಅದೇನಪ್ಪಾ ಅಂದರೆ ಆನ್ಲೈನ್ ಬಿಸ್ನೆಸ್ನ ಯಾವ ರೀತಿ ಮಾಡೋದು, ಪ್ರೊಸೀಜರ್ ಎಲ್ಲನೂ ಯಾವ ರೀತಿ ಇರುತ್ತೆ ಅಂತೇಳಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ, ಓಕೆನಾ? ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಮೊದಲೇ ಆನ್ಲೈನ್ ಮಾಲು ಲೀಸ್ಟ್ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿರುತ್ತೆ ಆನ್ಲೈನ್ ಮಾಲ್ ಲೀಸ್ಟು. ಇದನ್ನು ನೀವು ಕಂಪಲ್ಸರಿಯಾಗಿ ತೊಗೊಳ್ಬೇಕಾಗುತ್ತೆ, ಮತ್ತು ನೀವು ಹಣನ ಪೇ ಮಾಡಿದ ನಂತರ ಈ ಲೀಸ್ಟನ್ನು ನಿಮ್ಮ ಹತ್ರನೇ ಇಟ್ಕೊಳ್ಬೋದು. ಇಲ್ಲಿ ಏನಿರುತ್ತೆ, ಫಸ್ಟು ಮಾಲ್ ಯಾವುದೆಲ್ಲ ಇದೆ ಅಂತಿರುತ್ತೆ, ಮತ್ತು ಕ್ವಾಂಟಿಟಿ ಎಷ್ಟಿರುತ್ತೆ, ಮತ್ತು ಅದೆಲ್ಲನೂ ಜಿ ಎಸ್ ಟಿ ಎಲ್ಲನೂ ಕಟ್ಟಾಗಿರೋದಿರುತ್ತೆ. ಲಾಸ್ಟಲ್ಲಿ ಅಮೌಂಟ್ ಇರುತ್ತೆ, ನೀವು ಅದನ್ನು ಟ್ಯಾಲಿ ಮಾಡಿ ಕೂಡ ನೋಡ್ಬೋದು, ಓಕೆನಾ? ಎಕ್ಸಸ್ ಕೂಡ ಎಷ್ಟಿದೆ ಅಂತೇಳಿ ಕೊಟ್ಟಿರ್ತಾರೆ, ನೀವು ಒಂದಕ್ಕೆ ಎಷ್ಟು ಬಿದ್ದಿದೆ ಅಂತ ಡಿವೈಡೆಡ್ ಮಾಡಿ ನೋಡ್ಬೋದು. ನೋಡಿದ್ರಲ್ವ, ಆನ್ಲೈನ್ ಮಾಲ್ ಈ ರೀತಿಯಾಗಿರುತ್ತೆ. ಮೊದಲೇ ಪ್ರೊಸೀಜರ್ ನಡೆಯೋದು ಏನಂದರೆ, ನಾವು ಫಸ್ಟು ಆರ್ಡರ್ನ ಕೊಡಬೇಕು. ಹೇಗೆ ಕೊಡಬೇಕು, ನಾವು ಯಾವ ರೀತಿ ನಾವು ಆರ್ಡರ್ನ ಮಾಡಬೇಕಂತೇಳಿ ತಿಳಿಸ್ತೀನಿ, ಓಕೆನಾ? ಫ್ರೆಂಡ್ಸ್, ಮೊದಲೇದಾಗಿ ನೀವು ಪ್ಲೇಸ್ಟೋರಿಗೆ ಹೋಗಿ ಜಿಯೋ ಮಾರ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿನ ಒಂದು ಐ ಡಿ ಎಲ್ಲನೂ ಕ್ರಿಯೇಟ್ ಮಾಡಿಕೊಂಡು ನೀವು ಹೆಸರನ್ನು ಕೊಡಬೇಕು. ಅವರು ನಿಮಗೆ ಅಲ್ಲಿಂದ ಒಂದು ಕಾಲನ್ನು ಮಾಡಿದ ನಂತರ ಅಲ್ಲಿ ನಿಮಗೆ ಅವರು ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ಜಿಯೋ ಮಾರ್ಟ್ ಅವ್ರದ್ದು ಒಂದು ಆ್ಯಪ್ ಇರುತ್ತೆ, ಆ ಆ್ಯಪಲ್ಲಿ ನಿಮ್ಮನ್ನು ಗ್ರೂಪಲ್ಲಿ ಸೇರಿಸ್ತಾರೆ. ಗ್ರೂಪಲ್ಲಿ ಅವರು ಡೈಲಿ ಏನು ಮಾಡ್ತಿರ್ತಾರೆ, ಅವ್ರ ಪ್ರಾಡಕ್ಟ್ಗಳು ಏನೆಲ್ಲ ಇರುತ್ತಲ್ವ ಅದನ್ನು ಕಳಿಸ್ತಾ ಇರ್ತಾರೆ. ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಯಾವ ರೀತಿ ವಾಟ್ಸಪ್ ನಮ್ಮದು ಗ್ರೂಪ್ ಇದೆ ಅಂತೇಳಿ. ಗ್ರೂಪಲ್ಲಿ ಯಾವ ರೀತಿ ಅವರು ಏನೆಲ್ಲ ಇದೆ ಐಟಮ್ಸ್ಗಳಂತೇಳಿ ಕಳಿಸ್ತಾ ಇರ್ತಾರೆ. ನಾವು ಬೇಕಂದರೆ ಅದನ್ನು ನಾವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಒಂದು ಲೀಸ್ಟ್ ಥರ ಮಾಡಿಬಿಟ್ಟು ನಾವು ಆರ್ಡರ್ನ ಕೊಡಬೇಕು. ನಮಗೆ ವಾಟ್ಸಪ್ ಗ್ರೂಪಲ್ಲೆಲ್ಲ ನೋಡಿಕೊಂಡು ನಮಗೆ ಆರ್ಡರ್ನ ತೊಗೊಳೋಕ್ಕಾಗಲ್ಲ ಅಂದರೆ ಅವರು ಕೆಲವೊಂದು ಟೈಮ್ ಬರ್ತಾರೆ, ಬಂದು ಅವರು ಪರ್ಸ್ನಲ್ ನಂಬರೆಲ್ಲ ಕೊಡ್ತಾರೆ. ನಿಮಗೆ ಇಲ್ಲ, ನಮಗೆ ಆಗಲ್ಲ ಅಂದರೆ ನೀವು ಗ್ರೂಪಲ್ಲಿ ಅಡ್ಮಿನ್ ನಂಬರ್ನ ತೊಗೊಂಡು ನೀವು ಕಾಲ್ ಮಾಡಬೇಕಾಗುತ್ತೆ. ಕಾಲ್ ಮಾಡಿದ ನಂತರ ಅವರೇನೆ ಅವರು ನಿಮಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾರೆ, ಆರ್ಡರ್ ಯಾವಾಗ ಬರುತ್ತೋ ಅಂತೇಳಿ. ಅವರು ಏನು ಮಾಡ್ತಾರೆ, ನಿಮಗೆ ತಕ್ಷಣ ನಿಮ್ಗೆ ಯಾವೆಲ್ಲ ಆರ್ಡರ್ ಬೇಕು, ಯಾವ ಅಡ್ರೆಸ್ ನಿಮ್ಮದು ಎಲ್ಲನೂ ಕೇಳಿಕೊಂಡು ನಿಮಗೆ ಆರ್ಡರ್ನ ಪ್ಲೇಸ್ ಮಾಡಿಕೊಳ್ತಾರೆ. ಆರ್ಡರ್ನ ಪ್ಲೇಸ್ ಮಾಡ್ಕೊಂಡ ನಂತರ ಅವರು ನೆಕ್ಸ್ಟ್ ಸ್ಯಾಟರ್ಡೇ ಮಾಡಿಕೊಂಡ್ರೆ ಅವರು ಮಂಡೇ ದಿನ ನಿಮಗೆ ಡೆಲಿವರಿನ ಮಾಡ್ತಾರೆ. ಮಾಲ್ ಏನೆಲ್ಲ ಇದೆ ಅಲ್ವಾ ಅದನ್ನು ಲೀಸ್ಟನ್ನು ಕೊಡ್ತಾರೆ. ನೀವು ಫಸ್ಟ್ ಮೊದಲೇದಾಗಿ ಕ್ಯಾಶ್ ಆ್ಯಂಡ್ ಡೆಲಿವರಿನ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಅಂದರೆ ಅವರು ಮಾಲ್ ತಂದು ಕೊಟ್ಟಿದ ತಕ್ಷಣವೇ ನೀವು ಅದಕ್ಕೆ ಹಣನ ಪೇ ಮಾಡಬೇಕು, ಓಕೆನಾ? ಇಷ್ಟು ನೀವು ಯಾವ ರೀತಿ ಆರ್ಡರ್ ಮಾಡೋದು, ಹಾಗೆ ಅವರು ಯಾವ ರೀತಿ ಪ್ರೊಸೀಜರ್ನ ನಡೆಸ್ತಾರೆ ಅಂತೇಳಿ ತಿಳಿಸಿದ್ವಿ. ಈ ರೀತಿ ನೀವು ಆದ್ರೂ ಆರ್ಡರ್ ಮಾಡ್ಕೊಳ್ಬೋದು, ಇಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಅದರಿಂದ ಅವರಿಗೇ ಕಾಲ್ ಮಾಡಿ ಹೇಳಿದರೆ ಅವರೇ ಎಲ್ಲನೂ ಮಾಡಿಕೊಂಡು ನಿಮಗೆ ಡೈರೆಕ್ಟಾಗಿ ಮಾಲ್ ತಂದು ಹಾಕ್ತಾರೆ. ಫ್ರೆಂಡ್ಸ್, ಗೊತ್ತಾಯ್ತಲ್ವ ಯಾವ ರೀತಿ ಪ್ರೊಸೀಜರ್ ಎಲ್ಲನೂ ನಡೆಯುತ್ತೆ ಅಂತೇಳಿ. ಇವಾಗ ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆಯಪ್ಪ ಅಂದರೆ, ನಾವು ಕುಂತಲ್ಲೇ ನಾವು ಕಿರಾಣಿ ಮಾಲನ್ನು ತರಿಸ್ಕೊಳ್ಬೋದು, ಹಾಗೇ ನಮಗೆ ಯಾವುದೇ ರೀತಿ ಆಟೋ ಚಾರ್ಜ್ ಆಗಿರ್ಬೋದು ಅದು ಏನೂ ಇರೋದಿಲ್ಲ, ಹಾಗೆ ಯಾವುದೇ ರೀತಿ ಡೆಲಿವರಿ ಚಾರ್ಜಸ್ ಅಂತೇನೂ ಹಾಕೋದಿಲ್ಲ. ಮತ್ತು ನಾವು ಹೋಲ್ಸೇಲ್ಗೆ ಕಂಪೇರ್ ಮಾಡಿದರೆ ನಮಗೆ ಇಲ್ಲಿ ಚೆನ್ನಾಗಿ ರೇಟನ್ನೇ ಕೊಡ್ತಾರೆ. ಪ್ರೆಸೆಂಟ್ ಏನೆಲ್ಲ ರೇಟ್ ನಡೀತಾ ಇದೆ ಅಲ್ವಾ ಅದೇ ರೇಟ್ಗೇ ತಂದು ಕೊಡ್ತಾರೆ. ನಮಗೆ ಇಲ್ಲಿ ರೆಂಟ್ ಏನೆಲ್ಲ ಕಟ್ತೀವಲ್ವಾ ಆಟೋಗಳಿಗೆ ಅದು ಎಲ್ಲನೂ ಉಳಿಯುತ್ತೆ ನಮಗೆ. ಈ ಆನ್ಲೈನ್ ಬಿಸ್ನೆಸ್ನಲ್ಲಿ ನಮಗೆ ಇರುವಂಥ ರೂಲ್ಸ್ ಏನಪ್ಪ ಅಂದರೆ, ಮ್ಯಾಕ್ಸಿಮಮ್ ನಾವು 1500ವರೆಗೂ ಕಂಪಲ್ಸರಿಯಾಗಿ ನಾವು ಆರ್ಡರ್ನ ಕೊಡಬೇಕು. ಅದು ಒಂದು ಇಲ್ಲ ಅದಕ್ಕಿಂತ ಕಡಿಮೆ ಕೊಟ್ಟರೆ ಅವರಿಗೆ ಪ್ರಾಬ್ಲಮ್ ಆಗುತ್ತಲ್ವ, ಗಾಡಿ ಎಲ್ಲ ತೊಗೊಂಡು ಬಂದು ಮಾಲೆಲ್ಲ ನಮಗೆ ಹಾಕ್ಬೇಕಲ್ವ. ಸೊ ಹಾಗಾಗಿ ಅವರು ಮ್ಯಾಕ್ಸಿಮಮ್ ನೀವು 1500 ಆದ್ರೂ ಆರ್ಡರ್ ಮಾಡಬೇಕಂತ ಹೇಳ್ತಾರೆ. ಮತ್ತು ಫ್ರೆಂಡ್ಸ್, ಹಾಗೇ ಇದರಲ್ಲಿ ಯಾವ ರೀತಿ ರೂಲ್ಸ್ಗಳಿದೆ ಅಂದರೆ, ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡಬೇಕು. ನಮಗೆ ಹೋಲ್ಸೇಲಲ್ಲಿ ಆದರೆ ಯಾವ ರೀತಿ ಇರುತ್ತೆ ಅಂದರೆ, ಅಲ್ಲಿ ನಾವು ಸ್ವಲ್ಪ ನಿಂತ್ಕೊಳ್ಳಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತೀವಿ. ಬಟ್ ಆದರೆ ಇಲ್ಲಿ ಆಗಲ್ಲ, ನಿಮಗೆ ಮಾಲ್ ನಿಮಗೆ ತಲುಪಿದ ತಕ್ಷಣವೇ ನೀವು ಹಣನ ಪೇ ಮಾಡಬೇಕು. ಮತ್ತು ನೀವು ಸ್ವಲ್ಪ ದಿನ ಆದ ನಂತರ ಅಂದರೆ ಒಂದು ವರ್ಷದ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಇದ್ದೀರಂದರೆ ಅವರು ಕ್ರೆಡಿಟ್ ಅಂತೇಳಿ ಮಾಡಿಕೊಡ್ತಾರೆ. ಒಂದು ವಾರದವರೆಗೂ ನಿಮಗೆ ಈ ಮಂಡೇ ನಿಮಗೆ ಮಾಲ್ ಬಂದು ತಲುಪಿತ್ತಂದರೆ ನೀವು ನೆಕ್ಸ್ಟ್ ಮಂಡೇ ನೀವು ಹಣನ ಪೇ ಮಾಡ್ಬೋದು. ಅದಕ್ಕೆ ಕ್ರೆಡಿಟ್ ಅಂತೇಳಿ ಕರೀತಾರೆ, ಅದನ್ನು ಕೂಡ ಮಾಡಿಕೊಡ್ತಾರೆ, ಅದನ್ನು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ, ಓಕೆನಾ? ಫ್ರೆಂಡ್ಸ್, ಇನ್ನೊಂದು ಇದರಲ್ಲಿ ನಮಗೆ ಇಷ್ಟ ಆಗಲಾರದು ಏನಪ್ಪ ಅಂದರೆ, ಎಲ್ಲ ರೀತಿಯ ಮಾಲ್ ಇರೋದಿಲ್ಲ, ಅದೇ ಒಂದು ಬೇಜಾರು. ಅಂದರೆ ಕಿರಾಣಿ ಐಟಮ್ಸ್ಗಳು ಏನೆಲ್ಲ ಇರುತ್ತಲ್ವ ಅದೆಲ್ಲವನ್ನೂ ಸಿಗುತ್ತೆ ಇದರಲ್ಲಿ. ಮತ್ತು ತಂಬಾಕು ಐಟಮ್ಸ್ಗಳು ಏನೆಲ್ಲ ಇದೆ ಅಲ್ವ ಅದು ಸಿಗೋದಿಲ್ಲ. ಅವ್ರ ಹತ್ರ ಏನಿದೆ ಅದನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ವೀಕ್ಲಿ ವೀಕ್ಲಿ ನಾವು
ಕಂಪಲ್ಸರಿಯಾಗಿ ಅದರಲ್ಲಿ ನಾವು ಮಾಲನ್ನು ತೊಗೊಳ್ಬೇಕು. ತೊಗೊಂಡಿಲ್ಲ ಅಂದರೂ ನಡೆಯುತ್ತೆ, ಬಟ್ ತೊಗೊಂಡ್ರೆ ನಮಗೆ ಬೆನಿಫಿಟ್. ಗೊತ್ತಾಯ್ತಲ್ವ ಯಾವ ರೀತಿ ಲೀಸ್ಟ್ ಇರುತ್ತೆ, ಯಾವ ರೀತಿ ಆರ್ಡರ್ ಮಾಡೋದು, ನಮಗೆ ಯಾವ ರೀತಿ ಕೊಡ್ತಾರೆ ಅಂತೇಳಿ. ಫ್ರೆಂಡ್ಸ್, ಒಂದು ವಾರದವರೆಗೂ ನಮಗೆ ರಿಲೀಫ್ ಕೊಡ್ತಾರೆ, ಆರಾಮಾಗಿ ಕಟ್ಬೋದು. ಎಷ್ಟು ಯೂಸ್ಫುಲ್ ಅಲ್ವಾ? ಹಾಗೇ ನಮಗೆ ರೆಂಟ್ ಎಲ್ಲನೂ ಕಟ್ಟೋದಿರೋದಿಲ್ಲ, ಆರಾಮಾಗಿ ಇದ್ದಲ್ಲಿಗೆ ಬಂದು ಮಾಲನ್ನು ಕೊಡ್ತಾರೆ, ಆರಾಮಾಗಿ ನಾವು ಸೇಲ್ ಮಾಡ್ಬೋದು. ಎಷ್ಟು ಒಳ್ಳೆಯ ಕೆಲಸ ಅಲ್ವಾ ಫ್ರೆಂಡ್ಸ್. ಆನ್ಲೈನ್ ಮಾಲು ತುಂಬಾ ಯೂಸ್ಫುಲ್, ಕರೋನಾ ಟೈಮಲ್ಲಂತೂ ನಮಗೆ ತುಂಬಾ ಯೂಸ್ ಆಯ್ತು ಅಂತಲೇ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ನನಗೆ ಏನೆಲ್ಲ ಗೊತ್ತಿದೆ ಮಾಹಿತಿ ಅದರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಏನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತ ಕಮೆಂಟಲ್ಲಿ ತಿಳಿಸ್ಬೋದು. ಇವತ್ತಿನ ಈ ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.